ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ಯಾವ ರೀತಿ ದುರ್ಯೋಧನ ಪಾಂಡವ ಸೈನ್ಯದ ಒಂದು ಭಾಗವನ್ನು ನೋಡಿ ಬಹಳ ಆತಂಕಗೊಂಡು ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿ ಯಾವ ರೀತಿ ಓಡಿ ಬರ್ತಾನೆ ಅನ್ನೋದನ್ನು ನೋಡಿದ್ವಿ ಇವತ್ತು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಬಂದು ಏನನ್ನ ಹೇಳ್ತಾನೆ ಅನ್ನೋದನ್ನು ನೋಡೋಣ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಮೂರನೇ ಶ್ಲೋಕ ಪಶ್ಚೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂ ಚಮು ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಪಕ್ಷದಲ್ಲಿ ಇರ್ತಕ್ಕಂತಹ ಮಹಾಯೋಧರನ್ನ ಒಬ್ಬೊಬ್ಬರಾಗಿ ಅವರ ಕಡೆ ಬೆರಳು ಮಾಡ್ತಾ ದುರ್ಯೋಧನ ಒಬ್ಬೊಬ್ಬರ ಹೆಸರನ್ನು ಇಲ್ಲಿ ತಗೊಳ್ತಾ ಇದ್ದಾನೆ ಇಲ್ಲಿ ದುರ್ಯೋಧನನ ರಾಜನೀತಿಯನ್ನ ನಾವು ಗಮನಿಸ್ಬೇಕಾಗುತ್ತೆ ಈಗ ದುರ್ಯೋಧನನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮುಖ್ಯ ಗುರಿ ಏನಂತ ಹೇಳಿದ್ರೆ ಆ ಯುದ್ಧವನ್ನ ಗೆಲ್ಲೋದು ಹೇಗಾದ್ರೂ ಮಾಡಿ ದುರ್ಯೋಧನ ಈಗ ಆ ಯುದ್ಧವನ್ನ ಗೆಲ್ಲಬೇಕು ಅವನಿಗೆ ಗೊತ್ತಿದೆ ದ್ರೋಣಾಚಾರ್ಯರು ಪಾಂಡವರ ಮತ್ತೆ ಕೌರವರ ನಡುವೆ ಪಕ್ಷಪಾತಿನ್ಯವನ್ನ ಮಾಡ್ತಾರೆ ಹಾಗಾಗಿ ಪಾಂಡವರ ಮೇಲೆ ಅಥವಾ ಪಾಂಡವರ ಸೈನ್ಯದ ಮೇಲೆ ದ್ರೋಣಾಚಾರ್ಯರಿಗೆ ಈಗ ಸಿಟ್ಟು ಬರಬೇಕು ಸಿಟ್ಟ ಬಂದರೆ ಮಾತ್ರ ದ್ರೋಣಾಚಾರ್ಯರು ವೀರಾವೇಶದಿಂದ ಯುದ್ಧ ಮಾಡ್ತಾರೆ ಇಲ್ಲ ಅಂದರೆ ಆಗಿ ಅವರು ಪಾಂಡವರಿಗೆ ಸಪೋರ್ಟ್ ಮಾಡಬಹುದು ಅಂತ ಹೇಳಿ ದುರ್ಯೋಧನನ ಆತಂಕ ಹಾಗಾಗಿ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಸಿಟ್ಟು ಬರೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲನೇ ಹೆಸರನ್ನು ಇಲ್ಲಿ ಅವನು ದೃಪದ ಪುತ್ರೇಣ ದೃಪದನ ಮಗ ದೃಪದನ ಮಗ ದೃಷ್ಟದ್ಯುಮ್ನ ದೃಷ್ಟದ್ಯುಮ್ನ ಹೆಸರನ್ನ ತಗೋತಾ ಇದ್ದಾನೆ ಯಾಕೆ ದೃಷ್ಟದ್ಯಮ್ನ ಹೆಸರನ್ನ ತಗೋತಾ ಇದ್ದಾನೆ ಅಂದರೆ ದೃಪದ ಮತ್ತೆ ದ್ರೋಣಾಚಾರ್ಯರು ಬಾಲ್ಯ ಸ್ನೇಹಿತರು ಅವರಿಬ್ಬರು ಬಾಲ್ಯ ಸ್ನೇಹಿತರು ದೃಪದ ರಾಜಮನೆತನದವನು ದ್ರೋಣಾಚಾರ್ಯರು ಬಡ ಬ್ರಾಹ್ಮಣ ಕುಟುಂಬದವರಾಗಿರ್ತಾರೆ ಇಷ್ಟು ಬಡವರಾಗಿರ್ತಾರೆ ಅಂದರೆ ದ್ರೋಣಾಚಾರ್ಯರ ಹೆಂಡತಿ ಕೃಪಿ ಅವರ ಮಗ ಅಶ್ವತ್ಥಾಮ ಅಶ್ವತ್ಥಾಮನಿಗೆ ಹಾಲು ಕುಡಿಸೋದಕ್ಕೂ ಅವ್ರ ಶಕ್ತಿ ಇರೋದಿಲ್ಲ ನೀರಲ್ಲಿ ಹಿಟ್ಟನ ಕದರಿ ಹಾಲು ಅಂತ ಹೇಳಿ ಕುಡಿಸ್ತಾ ಇರ್ತಾರೆ ಅಷ್ಟು ಬಡತನ ಇರುತ್ತೆ ಹೀಗಿರ್ಬೇಕಾದ್ರೆ ದ್ರೋಣಾಚಾರ್ಯರು ಅಂದ್ಕೊಳ್ತಾರೆ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ ದೃಪದ ಅವನು ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ದ್ರೋಣಾಚಾರ್ಯರು ದೃಪದನ ಆಸ್ಥಾನಕ್ಕೆ ಬರ್ತಾರೆ ದೃಪದನಿಗೆ ಬಹಳ ಅಂತಸ್ತಿನ ಒಂದು ಅಹಂ ಇರುತ್ತೆ ದ್ರೋಣಾಚಾರ್ಯರು ಬಂದ ತಕ್ಷಣ ದ್ರೋಣಾಚಾರ್ಯರು ಈ ರೀತಿ ಪರಿಚಯ ಮಾಡ್ಕೊಳ್ತಾರೆ ನಾನು ನಿನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿ ದೃಪದನಿಗೆ ಬಹಳ ಕೋಪ ಬರುತ್ತೆ ಅವ್ನು ಹೇಳ್ತಾನೆ ನಿನ್ನ ಅಂತಸ್ತಲ್ಲಿ ನನ್ನ ಅಂತಸ್ತಲ್ಲಿ ನಾನು ರಾಜ ನೀನೊಬ್ಬ ಬಡ ಬ್ರಾಹ್ಮಣ ನಿನ್ನ ಅಂತಸ್ತಿಗೂ ನನ್ನ ಅಂತಸ್ತಿಗೂ ಮ್ಯಾಚೇ ಆಗ್ತಾ ಇಲ್ಲ ಹಾಗಿದ್ದಾಗ ನೀನ್ ನನ್ನ ಸ್ನೇಹಿತ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದ್ರೋಣಾಚಾರ್ಯರನ್ನ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ದೃಪದ ದ್ರೋಣಾಚಾರ್ಯರಿಗೆ ಬಹಳ ಸೆಟ್ಟೆ ಹೆಚ್ಚಾಗುತ್ತೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಕೌರವರು ಮತ್ತು ಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿರ್ತಾರೆ ಗುರುದಕ್ಷಿಣೆ ಸ್ವೀಕರಿಸೋ ಸಮಯದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಇಬ್ಬರಿಗೂ ಹೇಳ್ತಾರೆ ಹೋಗಿ ಧ್ರುವದನನ್ನ ಜೀವಂತವಾಗಿ ಕಟ್ಟಿ ಹಾಕಿ ತನ್ನಿ ಅಂತ ಹೇಳ್ತಾರೆ ಅದೇ ಗುರುದಕ್ಷಿಣೆ ಅಂತ ಕೌರವರ ಕೈಲಿ ಅದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಪಾಂಡವರು ದೃಪದನನ್ನ ಜೀವಂತ ಸಮೇತ ಕಟ್ಟಿ ಹಾಕಿ ಬಂಧಿಸಿ ದ್ರೋಣಾಚಾರ್ಯರ ಮುಂದೆ ತಂದಿ ಕೂಡಿಸ್ತಾರೆ ಆಗ ದ್ರೋಣಾಚಾರ್ಯರು ಒಂದು ರೀತಿ ತಮಗೆ ಆದಂತಹ ಅವಮಾನಕ್ಕೆ ಪ್ರತಿಯುತ್ತರ ಕೊಟ್ಟಂಗೆ ಆಗುತ್ತೆ ಅವ್ರು ಹೇಳ್ತಾರೆ ನೋಡಿದ್ರು ಪದ ಅರ್ಧ ರಾಜ್ಯ ನೀನೇ ಇಟ್ಕೊ ಇನ್ನುಳಿದ ಅರ್ಧ ರಾಜ್ಯ ನನಗೆ ಕೊಡು ಆಗ ನಮ್ಮಿಬ್ಬರ ಅಂತಸ್ತು ಒಂದೇ ಸಮಾನವಾಗುತ್ತೆ ಆಗ ನಾನು ನೀನು ಸ್ನೇಹಿತರಾಗಬಹುದು ಅಂತ ಹೇಳಿ ಅಥವಾ ನಮ್ಮ ಈ ಸ್ನೇಹದ ಮಧ್ಯ ಅಂತಸ್ತು ಎನ್ನುವಂತಹದ್ದು ಬರಲ್ಲ ಅಂತ ಹೇಳಿ ಅರ್ಧ ರಾಜ್ಯವನ್ನು ಅವ್ರಿಗೆ ತಗೊ ದ್ರೋಣಾಚಾರ್ಯರು ತಗೊಂಡು ದೃಪದನನ್ನು ಬಿಟ್ಬಿಡ್ತಾರೆ ಅವ್ರಿಗಿನ್ನೇನು ಉದ್ದೇಶ ಇರಲ್ಲ ದ್ರೋಣಾಚಾರ್ಯರಿಗೆ ಆದರೆ ದೃಪದ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ದ್ರೋಣಾಚಾರ್ಯರನ್ನು ಸಾಯಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಹಾಗಾಗಿ ಅವನು ಇಬ್ಬರು ಮಕ್ಕಳನ್ನು ಪಡ್ಕೋತಾನೆ ಒಂದು ದೃಷ್ಟದ್ಯುಮ್ನ ಎರಡನೆಯದು ದ್ರೌಪದಿ ದೃಷ್ಟದ್ಯುಮ್ನನ್ನು ಯಾಕೆ ಪಡ್ಕೊಂಡು ಅಂತ ಹೇಳಿದರೆ ದ್ರೋಣಾಚಾರ್ಯರನ್ನು ಕೊಲ್ಲೋದಕ್ಕೋಸ್ಕರನೇ ದೃಷ್ಟದ್ಯುಮ್ನನ್ನು ಪಡ್ಕೊಳ್ತಾರೆ ಇನ್ನು ಎರಡನೆಯದಾಗಿ ದ್ರಪದನಿಗೆ ಅರ್ಜುನನ ಮೇಲೆ ಬಹಳ ಪ್ರೀತಿ ಹುಟ್ಕೊಂಡಿರುತ್ತೆ ಅರ್ಜುನನ ಒಂದು ಶೌರ್ಯ ಅವನ ಶಕ್ತಿ ಎಲ್ಲವನ್ನ ನೋಡಿ ಅರ್ಜುನನ ಮೇಲೆ ಪ್ರೀತಿ ಹುಟ್ಕೊಂಡಿರುತ್ತೆ ಹಾಗಾಗಿ ದ್ರೌಪದಿಯನ್ನ ಪಟ್ಕೊಳ್ತಾರೆ ಯಾಕಂದ್ರೆ ಅರ್ಜುನನನ್ನ ಅಳಿಯನಾಗ್ ಮಾಡ್ಕೊಳ್ಳೋದಕ್ಕೋಸ್ಕರ ದ್ರೌಪದಿಯನ್ನ ಪಡ್ಕೊಳ್ತಾರೆ ದೃಷ್ಟದ್ಯುಮ್ನ ಹಾಗೂ ದ್ರೌಪದಿ ಇಬ್ರು ಕೂಡ ಚಿಕ್ಕ ಮಕ್ಕಳಾಗಿ ಹುಟ್ಟೋಲ್ಲ ಅವರು ಅವರು ಅಗ್ನಿಯಿಂದ ಬರೋದು ಆಗ ದೃಷ್ಟ್ಯುಮ್ನಿಗೆ ವಿದ್ಯಾಭ್ಯಾಸವನ್ನ ನೀಡೋದಿಕ್ಕೆ ದ್ರೋಣಾಚಾರ್ಯರ ಬಳಿ ಕಳಿಸ್ತಾನೆ ದ್ರೋಣಾಚಾರ್ಯರಿಗೆ ತಿಳಿದಿರುತ್ತೆ ದೃಷ್ಟದ್ಯುಮ್ನ ಹುಟ್ಟಿರೋದೆ ಅವರನ್ನ ಸಾಯಿಸೋದಿಕ್ಕೆ ಅಂತ ಆದರೂ ಕೂಡ ಯಾವುದೇ ಭೇದ ಭಾವ ಮಾಡದೆ ಅವರು ದೃಷ್ಟದ್ಯುಮ್ನಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ನೀಡುತ್ತಾರೆ ಅಷ್ಟು ಉದಾರ ಮನಸ್ಸಿನವರು ದ್ರೋಣಾಚಾರ್ಯರು ಬ್ರಾಹ್ಮಣ ಅಂದರೆ ಉದಾರ ಮನಸ್ಸಿನವರು ಅದರ ವಿರುದ್ಧ ಪದ ಕೃಪಣ ಕೃಪಣ ಅಂದ್ರೆ ಕಂಜೂಸ್ ಅಂತ ಆದರೆ ಬ್ರಾಹ್ಮಣ ಅಂದರೆ ಉದಾರ ಮನಸ್ಸಿನವರು ಅದೇ ರೀತಿ ದ್ರೋಣಾಚಾರ್ಯರು ಉದಾರ ಮನಸ್ಸಿನಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನ ದುಷ್ಟದ್ಯುಮ್ನಿಗೆ ನೀಡ್ತಾರೆ ಈಗ ಯುದ್ಧ ಭೂಮಿಯಲ್ಲಿ ಅದೇ ದುಷ್ಟದ್ಯುಮ್ನ ದ್ರೋಣಾಚಾರ್ಯರ ಎದುರು ಪಕ್ಷದಲ್ಲಿದ್ದಾನೆ ಇದನ್ನ ನೋಡಿ ದುರ್ಯೋಧನಿಗೆ ಬಹಳ ಸಿಟ್ಟು ದ್ರೋಣಾಚಾರ್ಯರಲ್ಲಿ ಬಂದು ಅವನು ಕೇಳ್ತಾ ಇದ್ದಾನೆ ಅವನು ದುಷ್ಟದ್ಯುಮ್ನ ನಿಮ್ಮನ್ನ ಸಾಯಿಸತಿ ಹುಟ್ಟಿದರೂ ಕೂಡ ನೀವು ಯಾಕೆ ಅವನಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಟ್ರಿ ಅಂತ ಹೇಳಿ ಇಲ್ಲಿ ದುರ್ಯೋಧನ ತನ್ನ ಉದ್ದಟತನವನ್ನ ತೋರಿಸ್ತಾ ಇದ್ದಾನೆ ಹಾಗಾಗಿ ಮೊದಲನೆಯ ಹೆಸರನ್ನ ಅವನು ಧ್ರುವದನ ಮಗನಾದಂತಹ ದುಷ್ಟದ್ಯುಮ್ನ ಹೆಸರನ್ನು ತಗೋತಾ ಇದ್ದಾನೆ ದುರ್ಯೋಧನ ಇನ್ನು ಬಹಳಷ್ಟು ಜನರ ಹೆಸರನ್ನ ತಗೋತಾನೆ ಪಾಂಡವರ ಪಕ್ಷದಲ್ಲಿ ಯಾರ ಯಾರ ಹೆಸರನ್ನ ತಗೊಳ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ